ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮನ್ನು ಗ್ರೀನ್ ಲೀಫ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಲಿಕ್ಕೆ ಮಾತ್ರ, ತಿನ್ನಲಿಕ್ಕಿಲ್ಲ. ನೋಡಿ, ಈ ಗ್ರೀನ್ ಲೀಫ್ ರೆಸ್ಟೋರೆಂಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ರೆಸ್ಟೋರೆಂಟ್ನ ಹೆಸರೇ ಗ್ರೀನ್ ಲೀಫ್ ಅಂತೇಳಿ. ಒಳಗಡೆ ಕೂಡ ಹಾಗೇ ತುಂಬ ಚೆನ್ನಾಗಿದೆ ಗಿಡಗಳೆಲ್ಲ. ನೋಡಿ, ಕೆಲವೊಂದು ಪಿಕ್ಸನ್ನು ಆ್ಯಡ್ ಮಾಡಿದ್ದೇನೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಿರೋದು ಈ ಒಂದು ರೆಸ್ಟೋರೆಂಟಿಗೆ. ನೋಡಿ, ನಡುವಿನಲ್ಲಿ ಮರ ಗಿಡಗಳು ಇದೆ. ಈ ರೆಸ್ಟೋರೆಂಟ್ ಕಲ್ಯಾಣಲ್ಲಿ ಇರೋದು, ದುರ್ಗಾಡಿ ಸರ್ಕಲ್ ಹತ್ರ. ದುರ್ಗಾಡಿ ಸರ್ಕಲ್ ನೀವು ಆಲ್ರೆಡಿ ನಾನು ವಿಡಿಯೋವನ್ನು ಶೇರ್ ಮಾಡಿದ್ದೀನಿ, ದುರ್ಗಾಡಿ ದೇವಸ್ಥಾನ ಎಲ್ಲವನ್ನು ತೋರಿಸ್ತೀನಿ. ಆ ದುರ್ಗಾಡಿ ಸರ್ಕಲಿಂದ ಲೆಫ್ಟಿಗೆ ಹೋಗಬೇಕು. ಲೆಫ್ಟಿಗೆ ಸೀದಾ ಸ್ಟ್ರೈಟ್ ಹೋಗುವಾಗ ಈ ಗ್ರೀನ್ ಲೀಫ್ ರೆಸ್ಟೋರೆಂಟ್ ಸಿಗುತ್ತೆ. ಈ ರೆಸ್ಟೋರೆಂಟಿಗೆ ನಾವು 2 ವಾರದ ಹಿಂದೆ ಹೋಗಿದ್ದೆ. ಇಲ್ಲಿ ವೀಡಿಯೋ ಸ್ವಲ್ಪ ಲೇಟಾಗಿ ಹಾಕ್ತಿದ್ದೀನಿ. ಆ ರಾತ್ರಿ ಹೋದದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೇಗೆ ಹೇಳಬೇಕು ಅಂತೇಳಿ ಗೊತ್ತಾಗ್ತಿಲ್ಲ. ಒಮ್ಮೆಗೆ ಎಲ್ಲಿಯೋ ಒಂದು ನಾನು ಬಾಲಿವುಡ್ ಪಾರ್ಟಿಗೆ ಬಂದಾಗೆ ಅನಿಸಿತು. ಅಷ್ಟು ಚೆನ್ನಾಗಿದೆ. ಲೈವ್ ಆಗಿ ಇಬ್ಬರು ಆಡ್ತಾರೆ, ಸಿಂಗರ್ಸ್ ಇದ್ದಾರೆ, ಗಿಟಾರ್ ಬ್ಯಾಂಡ್ ಎಲ್ಲ ಇಟ್ಕೊಂಡು. ಆನಂತರ ಕೆಳಗಡೆ ಪಾರ್ಟಿ ಆಗುತ್ತೆ. ಆನಂತರ ಡ್ಯಾನ್ಸ್ ಮಾಡ್ತಾರೆ, ಕಪಲ್ ಡ್ಯಾನ್ಸ್, ಫ್ರೆಂಡ್ಸ್ ಡ್ಯಾನ್ಸ್ ಎಲ್ಲನೂ ಮಾಡ್ತಾರೆ. ಇದು ಕೆಳಗಿನ ಏರಿಯಾ. ಆನಂತರ ಇಲ್ಲಿ ಸೀಟ್ ಬುಕ್ಕಿಂಗ್ ಆಗೋದು ಅಷ್ಟು ಸುಲಭ ಅಲ್ಲ, ನಾವು ವೇಟಿಂಗ್ ಮಾಡಬೇಕಾಗುತ್ತೆ. ಬರ್ಡೇ ಪಾರ್ಟಿ, ಆ್ಯನಿವರ್ಸರಿ ಪಾರ್ಟಿ, ಈ ಥರ ಸಣ್ಣ ಪುಟ್ಟ ಪಾರ್ಟಿಗಳೆಲ್ಲ ನಡೀತಾ ಇರುತ್ತೆ. ಕೆಳಗಡೆ ನಾನು ಹೇಳಿದೆಲ್ಲ, ಸೀಟು ಮೊದಲೇ ಟೇಬಲನ್ನು ಬುಕ್ ಮಾಡಿರ್ತಾರೆ. ಬರ್ಡೇ ಯಾವ ಇವೆಂಟ್ ಇರುತ್ತೆ, ಯಾವ ಡೇಟ್ ಇರುತ್ತೆ, ಟೈಮ್ ಇರುತ್ತೆ ಅಂತೇಳಿ ಮತ್ತು ಎಲ್ಲ ಆ ಟೇಬಲನ್ನು ಫುಲ್ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ನೀವು ಮತ್ತೆ ವಿಡಿಯೋದಲ್ಲಿ ನೋಡ್ಬೋದು. ನಮಗೆ ಸ್ವಲ್ಪ ನಾವು ಫಸ್ಟಿಗೆ ಒಂದು 10 ನಿಮಿಷ ವೇಟಿಂಗ್ ಮಾಡಿದ್ವಿ, ನಂತರ ನಮಗೆ ಮೇಲ್ಗಡೆಯಲ್ಲಿ ಸಿಕ್ಕಿತ್ತು. ಹಾಗಾಗಿ ಕೆಳಗಡೆ ಏನಪ್ಪ ಅಂದರೆ ಸಿಂಗರ್ಸ್ ಆಡ್ತಾ ಇರ್ತಾರಲ್ವ, ಅಲ್ಲಿ ಕೆಳಗಡೆ ಅವರು ಡಿನ್ನರ್ ಮಾಡ್ತಾ ಕೆಳಗಡೆ ಬಂದು ಯಾವಾಗ ಬೇಕಾದರೂ ಅವರ ಇಷ್ಟದ ಸಾಂಗ್ಸ್ ಬರುವಾಗ ಡ್ಯಾನ್ಸ್ ಮಾಡ್ಬೋದು. ಹಾಗೆಯೇ ಕೆಳಗಡೆ ತುಂಬ ಬ್ಯುಸಿ ಇರುತ್ತೆ, ಅಷ್ಟು ಬೇಗ ಸಿಗೋದಿಲ್ಲ. ಮೇಲ್ಗಡೆ ಆಗಲ್ಲ, ಸ್ವಲ್ಪ ಬೇಗನೆ ಸಿಗುತ್ತೆ. ನೀವು ಮೇಲ್ಗಡೆ ಹೇಗೆ ಕಾಣುತ್ತೆ ಅಂತೇಳಿ ನೀವು ವಿಡಿಯೋದ ಮುಂದೆ ನೀವು ನೋಡ್ಬೋದು. ನೋಡಿ, ಗ್ರೀನ್ ಲೀಫ್ ಯಾಕೆ ಹೆಸರು ಇಟ್ಟಿದ್ದಾರೆ ಅಂತೇಳಿ, ಫುಲ್ ಗಿಡಗಳಿದೆ. ನಡು ನಡುವೆಯಲ್ಲಿ ಗಿಡ ಮರಗಳು, ಅದರಲ್ಲಿ ಸಣ್ಣ ಸಣ್ಣ ಹೂಗಳಿದೆ. ನಡುವಲ್ಲಿ ಒಂದು ಪಾಂಡ್ ಥರ ಇದೆ, ಕೊಳ ಇದೆ. ಅದರ ಮಧ್ಯದಲ್ಲಿ ಡಿನ್ನರ್ ಮಾಡಲಿಕ್ಕೆ ಮ್ಯೂಸಿಕ್, ಲೈವ್ ಬ್ಯಾಂಡ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸತ್ಯಗಳು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದೊಂದು ನಾನು ಶಾರ್ಟ್ ವಿಡಿಯೋ ಮಾಡಿದ್ದೆ, ಅದಕ್ಕೆ ತೆಗೆದಂಥ ವಿಡಿಯೋ. ಇಲ್ಲಿ ನಾನು ಮ್ಯೂಸಿಕನ್ನು ಮ್ಯೂಟ್ ಮಾಡಿದ್ದೇನೆ. ಕಾಪಿರೈಟ್ ಕ್ಲೇಮ್ ಬರುತ್ತೆ ಅಂತೇಳಿ, ಈಗಲೂ ಬರುತ್ತೆ. ಫ್ರೆಂಡ್ಸ್, ನಿಮಗೆ ಈ ರೆಸ್ಟೋರೆಂಟ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಸಿಂಗರ್ಸ್ ಆಡ್ತಾ ಇದ್ದಾರೆ ಲೈವ್ ಬ್ಯಾಂಡ್ ಜೊತೆ. ಅವರು ಸ್ವಲ್ಪ ಮೇಲ್ಗಡೆ ಟಾಪಲ್ಲಿ ಕೂತ್ಕೊಂಡಿರ್ತಾರೆ, ನಾನು ಅದರ ಮೇಲ್ಗಡೆಯಿಂದ ವಿಡಿಯೋ ಮಾಡಿದ್ದು. ನೋಡಿ, ಇಲ್ಲಿ ಮಿಡ್ಲಲ್ಲಿ ಒಂದು ದೊಡ್ಡದಾದಂಥ ಲೈಟ್ ಇದೆ, ಅದು ಕಲ್ಲರ್ ಚೇಂಜ್ ಆಗುತ್ತಾ ಇರುತ್ತೆ. ನೀವು ಮತ್ತೆ ನೋಡ್ಬೋದು ಕೆಲವೊಂದು ವಿಡಿಯೋದಲ್ಲಿ, ಕಲ್ಲರ್ ಚೇಂಜ್ ಆಗುತ್ತಾ ಇರುತ್ತೆ. 3 ಲೇಯರ್ ಥರ ಇದೆಯಲ್ಲ, ಅಲ್ಲಿ ಕಲ್ಲರ್ ಒಂದೊಂದು ಕಲ್ಲರ್ ಬರ್ತಾ ಇರುತ್ತೆ. ಆನಂತರ ಮಕ್ಕಳಿಗೆ ಆಟ ಆಡಲಿಕ್ಕೆ ಸಹ ಇದೆ. ನೋಡಿ, ಇವಾಗ ಕೆಳಗಿನಿಂದ ಈ ಥರ ಕಾಣುತ್ತೆ, ಒಂದು ಬಳೆಯ ಟೈಪಲ್ಲಿ ಇದೆ. 3 ಕೆಳಗಡೆ ಇದೆ, ಮಿಡ್ಲಲ್ಲಿದೆ, ಅದರ ಮೇಲ್ಗಡೆ ಇದೆ. ನಾವು ಟಾಪಲ್ಲಿ ಲಾಸ್ಟ್ ಒಂದು ರೌಂಡ್ ಥರ ಕಾಣುತ್ತೆ ಅಲ್ವಾ, ಬ್ಯಾಂಗಲ್ ಥರ, ಅಲ್ಲಿ ನಾವು ಡಿನ್ನರ್ ಮಾಡಿದ್ವಿ. ಇದು ಕೆಳಗಿನ ಸೈಡಲ್ಲಿ. ಆನಂತರ ಆ ಕಡೆ ಹೋಗಲಿಕ್ಕೆ ಒಂದು ನಡುವಲ್ಲಿ ಒಂದು ಚಿಕ್ಕದಾದಂಥ ಸೇತುವೆ ಥರ ಇದೆ. ತುಂಬ ಅಂದರೆ ತುಂಬ ಅಮೇಝಿಂಗ್ ಆದಂಥ ಒಂದು ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ನೋಡಿ, ಈ ಟೇಬಲ್ ಬುಕ್ ಆಗಿದೆ, ಹಾಗೆಯೇ ಡೆಕೋರೇಷನ್ ಮಾಡಿಟ್ಟಿದ್ದಾರೆ. ಪಾರ್ಟಿ, ಬರ್ಡೇ ಪಾರ್ಟಿ ಆಗಿರ್ಬೋದು, ಆ್ಯನಿವರ್ಸರಿ ಪಾರ್ಟಿ ಆಗಿರ್ಬೋದು. ಇಲ್ಲಿ ನೋಡಿ, ಮೇಲ್ಗಡೆಯಿಂದ ನೀರು ಬರ್ತಾ ಇದೆ, ಅದರ ಹಿಂದುಗಡೆ ಎಲ್ಲ ಒರಿಜಿನಲ್ ಗಿಡ.
ನೋಡಿ ಸಣ್ಣದಾದಂಥ ಒಂದು ಸೇತುವೆ ಥರ, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನನಗೆ ಇದನ್ನು ಹೇಗೆ ಹೇಳಬೇಕು ಅಂತೇಳಿ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿತ್ತು ಈ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್. ಇಲ್ಲಿ ಕೆಳಗಡೆ ಫ್ಯಾಮಿಲಿ ಟೇಬಲ್ಸ್ ಕೂಡ ಇದೆ, ಕಪ್ಪಲ್ ಟೇಬಲ್ಸ್ ಕೂಡ ಇದೆ, ಅಂದರೆ ಎರಡು ಸೀಟರಿದ್ದು, ಮೂರು ಸೀಟರಿದ್ದು, ನಾಲ್ಕು ಸೀಟರಿದ್ದು. ನಾನು ಇವಾಗ ಆ ಕಡೆ ಹೋಗ್ತಾ ಇದ್ದೇನೆ ನೋಡಿ. ಇಲ್ಲಿ ನಮ್ಮ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಇಲ್ಲಿಂದ ಬರುತ್ತೆ, ಮೊಜೆಟೋ, ಕಾಕ್ಟೇಲ್, ಅದು ಇದು ಅಂತೇಳಿ. ನೋಡಿ ಈ ಥರ ಕಾಣ್ತಿದೆ, ನಾನು ಹೇಳಿದೆಲ್ಲ ಒಂದು ಬ್ಯಾಂಗಲ್ ಟೈಪಲ್ಲಿ ಒಂದರ ಮೇಲೆ ಒಂದು ಒಂದು ರೋಲನ್ನು ಇಟ್ಟಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಕೆಳಗಡೆ ಒಂದು ರೋ, ನೆಕ್ಸ್ಟ್ ಆನಂತರ ಮೇಲ್ಗಡೆ ಒಂಥರ ಬ್ಯೂಟಿಫುಲ್ ಆಗಿತ್ತು ಆ ಒಂದು ಡಿಸೈನ್ ಆಗಿರ್ಬೋದು. ಇದೇನಿಲ್ಲ, ಸಿಂಪಲ್ ಆದಂಥ ಇಟ್ಟಿಗೆ ನಮ್ಮದು, ಅದನ್ನು ಇಟ್ಟಿದ್ದರು. ಇದೇ ಇದು ಕೂಡ ಹಾಗೆಯೇ ಇಟ್ಟಿಗೆಯನ್ನು ಇಟ್ಟಿದ್ದರು, ಆದರೆ ಇಲ್ಲಿ ಪೇಂಟ್ ಮಾಡಿದರು. ಅದು ಮೇಲ್ಗಡೆಯಿಂದ ನೋಡುವಾಗಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಕಲ್ಲರ್ ಕಲ್ಲರ್ ಏನೋ ಒಂದು ಹೊಸತ್ತು ಏನೋ ಮಾಡಿದ್ದಾರೆ ಅಂತೇಳಿ. ಇದು ನಾನು ಕೆಳಗಿನಿಂದ ವಿಡಿಯೋ ಮಾಡಿದ್ದು ನೋಡಿ. ನಾವಿಲ್ಲಿ ಡಿನ್ನರ್ ಮಾಡಿದ್ವಿ. ಇದು ಈ ಥರ ಇದೆ ಮೇಲ್ಗಡೆಯಿಂದ ನೋಡುವಾಗ, ಒಂದು ರೌಂಡ್ ಶೇಪಲ್ಲಿ. ನೆಕ್ಸ್ಟ್ ಒಂದು ಫ್ಯಾಮಿಲಿ ಕೂತ್ಕೊಳ್ಳಿಕ್ಕೆ, ಆನಂತರ ಇನ್ನೊಂದು ಫ್ಯಾಮಿಲಿ ಕೂತ್ಕೊಳ್ಳಿಕ್ಕೆ, ಆ ಥರ ಇದೆ. ನೋಡಿ ಇಲ್ಲಿ ಲೈಟ್ ಕಲ್ಲರ್ ಚೇಂಜ್ ಆಗ್ತಾ ಇರುತ್ತೆ, ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾನು ಈ ವಿಡಿಯೋವನ್ನು ಮೇಲ್ಗಡೆಯಿಂದ ಮಾಡಿದ್ದು ನೋಡಿ, ನಾನು ಹೇಳಿದೆ ಅಲ್ಲ ಆ ಇಟ್ಟಿಗೆ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಂತೇಳಿ. ಇದು ನಾನು ಮೇಲ್ಗಡೆಯಿಂದ ವಿಡಿಯೋ ಮಾಡಿದ್ದು. ನಾನು ಹೇಳಿದೆ ಅಲ್ಲ ಸಿಂಗರ್ಸ್ ಆಡ್ತಾ ಇರ್ತಾರೆ, ಡಾನ್ಸ್ ಕೆಳಗಡೆ ಮಾಡ್ತಾ ಇರ್ತಾರೆ, ಪಾರ್ಟಿ ನಡೀತಾ ಇರುತ್ತೆ. ನೈಟ್ ಡಿನ್ನರನ್ನು ಭರ್ಜರಿಯಾಗಿ ಮಾಡಿದ್ವಿ. ಇಲ್ಲಿ ನಾನು ಯಾವುದೇ ವಿಡಿಯೋವನ್ನು ಶೇರ್ ಮಾಡಲಿಲ್ಲ. ಇಲ್ಲಿ ಚಿಕನ್ ಕರಿ ಜೊತೆ ಬಾಕ್ರಿ ತಿಂತಾ ಇದ್ದೇನೆ. ಮರ್ತೋಯ್ತು ನನಗೆ ವಿಡಿಯೋ ಮಾಡಲಿಕ್ಕೇ ಮರ್ತೋಯ್ತು. ಆನಂತರ ಪಿಝಾ ಇತ್ತು, ಚಿಕನ್ ಪಾಪ್ಕಾರ್ನ್ ಇತ್ತು, ಆನಂತರ ಫ್ರೆಂಚ್ ಫ್ರೈ ಇತ್ತು ಮಕ್ಕಳಿಗೆ. ನಂತರ ಇಲ್ಲಿ ಎಗ್ ಫ್ರೈಡ್ ರೈಸ್, ಇಲ್ಲಿ ಜಿಯಾನ್ ಮತ್ತು ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ ಅಲ್ಲಿಂದ. ಇವಾಗ ನಾವು ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದೇವೆ, ಒಳಗಿನಿಂದ ಹೊರಗಡೆ ಬರ್ತಾ ಇದ್ದೇವೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ಹಾಗೆಯೇ ತುಂಬ ಪ್ಲೇಸ್ ಇದೆ. ಇಲ್ಲಿ ಒಂದು 100 ಚೇರನ್ನು ಅರೇಂಜ್ ಮಾಡಿಟ್ಟಿದ್ದಾರೆ ವೇಟಿಂಗ್ ಅಂತೇಳಿ. ಅಲ್ಲದಿದ್ದರೆ ಮಕ್ಕಳಿಗೆ ಇಲ್ಲಿ ಆಟ ಆಡಲಿಕ್ಕೆ ಕಾರು, ಆನಂತರ ಕೆಲವೊಂದು
ಅವರಿಗೆ ಬೇಕಾದಂಥದ್ದೆಲ್ಲ ಸ್ಕೂಟರ್ ಅಂಥದ್ದೆಲ್ಲ ಇದೆ. ಆನಂತರ ಇಲ್ಲಿ ಒಂದು ಸೆಲ್ಫಿ ಸ್ಟ್ಯಾಂಡ್ ಇದೆ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಫೋನನ್ನು ಸಿಕ್ಕಿಸಿ ನಾವು ಏನು ಡ್ಯಾನ್ಸ್ ಮಾಡ್ಬೋದು ಏನು ಮಾಡ್ಬೋದು. ಸೆಲ್ಫಿ ಸ್ಟ್ಯಾಂಡ್ ಇದೆ. ಆನಂತರ ಕಾರ್ ಜೀಪ್ ಮಕ್ಕಳಿಗೆ ಇದಕ್ಕೆ ಬೇರೆಯೇ ಪೇಮೆಂಟ್ ಮಾಡಬೇಕಾಗುತ್ತೆ, 50 ರುಪೀಸ್ 100 ರುಪೀಸ್ ಅಂತೇಳಿ. ಇಲ್ಲಿ ಜಿಯಾನ್, ಇದರಲ್ಲಿ ಇದರ ಹೆಸರೇನು ಅಂತೇಳಿ ನನಗೆ ಗೊತ್ತಿಲ್ಲ, ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅವನಿಗೆ ಇದರಲ್ಲಿ ಬೇಕಂತೆ, ಹಾಗೆ ಇದರಲ್ಲಿ ಕೂತ್ಕೊಂಡಿಸಿದ. ಆನಂತರ ಸೆಲ್ಫಿ ಸ್ಟ್ಯಾಂಡ್ ಇತ್ತಲ್ಲ, ಅದರಲ್ಲಿ ನನ್ನ ಹಸ್ಬೆಂಡ್ ಮತ್ತು ಜಿಯಾನ್ ವಿಡಿಯೋ ಮಾಡಿದರು. ಜಿಯಾನ್ ಅಂತೂ ತುಂಬಾ ಎಂಜಾಯ್ ಮಾಡಿದ ಇದರಲ್ಲಿ, ಅವನು ಫಸ್ಟ್ ಟೈಮ್ ಇದು ಮಾಡಿದ್ದು. ಆನಂತರ ಸೆಲ್ಫಿ ಸ್ಟ್ಯಾಂಡಲ್ಲಿ ಅಲ್ಲಿ ಜಾಸ್ತಿ ನಿಲ್ಲಿಲ್ಲ ಅವನು, ಫೋಟೋ ಅಂದರೆ ಮೊಬೈಲ್ ನೋಡಬೇಕಿತ್ತು, ಅದು ರೌಂಡ್ ಆಗ್ತದೆ ಅಂದರೆ ರೊಟೇಟ್ ಆಗ್ತಾ ಇರುತ್ತೆ. ಎಂಜಾಯ್ಮೆಂಟ್ ಮಾಡಲಿಕ್ಕೆ ಪಾರ್ಟಿ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುವಂಥ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಮಕ್ಕಳು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ, ಹಾಗೆಯೇ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೇನೆ.